ಹುಲಿ ಉಗುರಿನ ಲಾಕೆಟ್ ಧರಿಸಿದ ವರ್ತೂರು ಸಂತೋಷ್ ನಿನ್ನೆ ಅಷ್ಟೇ ಅರೆಸ್ಟ್ ಆಗಿದ್ದಾರೆ. ಇದರ ಬೆನ್ನಲ್ಲಿ ಇಲ್ಲೊಬ್ಬರು ಗುರುಜಿಯ ಕೊರಳಲ್ಲಿ ಕೂಡ ಹುಲಿಯ ಅಸಲಿ ಉಗುರಿನ ಒಂದು ಪೆಂಡೆಂಟ್ ಕಾಣಿಸ್ತಾ ಇದೆ ಅನ್ನೋ ಚರ್ಚೆ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ. ಸಂಚಲನ ಮೂಡಿಸ್ತಾ ಇದೆ ಹುಲಿ ಉಗುರಿನ ಲಾಕೆಟ್ ವಿಚಾರ. ಹುಲಿ ಉಗುರಿನ ಲಾಕೆಟ್ ಹಾಕಿ ಲಾಕ್ ಆಗಿರುವಂತಹ ವರ್ತೂರು ಸಂತೋಷ್, ಇದರ ಬೆನ್ನಲ್ಲಿ ಇಲ್ಲೊಬ್ಬರ ಗುರುಜಿಯ ಕೊರಳಲ್ಲಿ ಕೂಡ ಇದೇ ತರ ಲಾಕೆಟ್ ಕಂಡು ಬಂದಿದೆ. ಹಾಗೆ ಕುಣಿಗಲ್ ತಾಲೂಕಿನಲ್ಲಿರುವ ಶನೇಶ್ವರ ಸ್ವಾಮಿ ಅರ್ಚಕರ ಕೊರಳಲ್ಲಿ ಇಂತಹ ಲಾಕೆಟ್ ಕಂಡು ಬಂದಿದೆ. ಧನಂಜಯ್ ಗುರುಜಿ ಅಂತ ಹೇಳಲಾಗ್ತಿದೆ, ಅವರ ಕೊರಳಲ್ಲೂ ಕೂಡ ಹುಲಿ ಉಗುರಿನ ಪೆಂಡೆಂಟ್ ಇದೆ ಎಂಬ ಚರ್ಚೆ ಇದೀಗ ಸದ್ದು ಮಾಡ್ತಾ ಇದೆ. ಗುರುಜಿ ಕೊರಳಲ್ಲಿ ಲಾಕೆಟ್ ಇರುವ ಫೋಟೋ ಇದೀಗ ಭಾರಿ ವೈರಲ್ ಆಗ್ತಿದೆ. ಈ ಬಗ್ಗೆ ಅರಣ್ಯ ಅಧಿಕಾರಿಗಳಿಗೆ ಸಾರ್ವಜನಿಕರು ಒಬ್ರು ದೂರನ್ನ ಕೊಟ್ಟಿದ್ದಾರೆ. ನಾವು ಮಾರ್ಕ್ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ಅಷ್ಟೇ ನಾವು ವರ್ತೂರು ಸಂತೋಷ್ ಅವರ ಕೊರಳಲ್ಲಿ ಯಾವ ತರ ನಾವು ಪೆಂಡೆಂಟ್ ಅನ್ನ ನೋಡಿದ್ವಿ, ಅದೇ ತರ ಇವರ ಕೊರಳಲ್ಲೂ ಕೂಡ ಈಗ ಕಾಣಿಸ್ತಿದೆ. ಇದರ ಮೇರೆಗೆ ಇಲ್ಲಿ ಜಿಲ್ಲಾ ಅರಣ್ಯ ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರನ್ನ ಕೊಟ್ಟಿದ್ದಾರೆ. ದೂರು ಸ್ವೀಕರಿಸಿ ಕ್ರಮ ಜರುಗಿಸಲು ಮುಂದಾಗ್ತಾರ. ತುಮಕೂರಿನ DFO ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮತ್ತಷ್ಟು ಇದೀಗ ಭಾರಿ ಚರ್ಚೆ ಆಗ್ತಾ ಇದ್ದಾವೆ. ನಿನ್ನೆ ಅಷ್ಟೇ ನಾವು ವರ್ತೂರು ಸಂತೋಷ್ ಲಾಕ್ ಆಗಿರೋದು ನಾವು ನೋಡಿದ್ವಿ. ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ 2 ಆಗಿ ಮುಂದುವರೆದಿದ್ರು. ಇನ್ನು ಅಂತ ವಿಚಾರ ಸುದ್ದಿ ಆಗ್ತಾ ಇದ್ದಂಗೆ ಇದರ ಬೆನ್ನಲ್ಲಿ ಈ ಸ್ವಾಮೀಜಿ ಕತ್ತಲು ಕೂಡ ಇದೇ ತರ ಪೆಂಡೆಂಟ್ ಕಾಣಿಸಿಕೊಂಡಿದೆ. ಯಾಕಂದ್ರೆ ಇದು ಕಾನೂನು ಬಾಹಿರ. ಯಾವುದೇ ಪ್ರಾಣಿಯ ಒಂದು ಚರ್ಮ ಆಗಿರಲಿ, ದಂತ ಆಗಿರಲಿ, ಕೂದಲು ಆಗಿರಲಿ, ಅವೆಲ್ಲ ಧರಿಸೋದು ಇದು ಅಪರಾಧ. ಇದೆಲ್ಲವನ್ನ ತಿಳಿದಂಥವರು ಅದನ್ನು ತೆಗೆದಿಟ್ಟು ಒಂದು ಲಾಕರಲ್ಲಿ ಸೇಫ್ ಆಗಿ ಇಡೋದು ಬೆಟರ್ ಆಗುತ್ತೆ. ಯಾಕಂದರೆ ಈ ಥರ ಈ ಅಪರಾಧ ಕೆಲಸವನ್ನು ಮಾಡ್ತಾ ಹೋದರೆ ಅವರಿಗೆ ಶಿಕ್ಷೆ ಮಾತ್ರ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ನಿನ್ನೆ ಅಷ್ಟೇ ನಾವು ನೋಡಿದ್ವಿ ಚರ್ಚೆ ಯಾವ ಥರ ಇತ್ತು, ವಿಚಾರ ಎಲ್ಲಿಂದ ಎಲ್ಲಿಗೆ ಹೋಗಿತ್ತು ಅಂತ ಬಹಳ ಸೂಕ್ಷ್ಮವಾಗಿ ನಾವು ಅದನ್ನು ಗಮನಿಸಿದ್ವಿ. ಎಸ್, ಈ ಕುರಿತಂತೆ ಮಾತನಾಡಲಿಕ್ಕೆ DFO ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಓಕೆ ಮ್ಯಾಮ್, ನಾವು ಈಗಷ್ಟೇ ನಾವು ಹೇಳಿದ್ವಿ ಈ ಪ್ರಾಣಿಗಳ ಚರ್ಮ ಆಗಿರ್ಲಿ ಅಥವಾ ಉಗುರು ಆಗ್ಲಿ ಇವೆಲ್ಲ ಧರಿಸೋದು ಒಂದ್ ರೀತಿಯಾಗಿ ಅಪರಾಧ ಆಗಿರುತ್ತೆ. ಆದ್ರೆ ಕುಣಿಗಲ್ನಲ್ಲಿ ಅರ್ಚಕರ ಕೊರಳಲ್ಲಿ ಈ ಒಂದು ಪೆಂಡೆಂಟ್ ಕಾಣಿಸಿದೆ ಅನ್ನೋದು ಕೂಡ ಭಾರಿ ಚರ್ಚೆ ಆಗ್ತಿದೆ. ತಮ್ಮ ಗಮನಕ್ಕೆ ಬಂದಿದೆಯಾ? ಬಂದಿದೆ. ಅದನ್ನ ವಿಚಾರಿಸಿದ್ರ? ವಿಚಾರಣೆ ಈಗ ನಾವು ಮಾಡ್ತೀವಿ. ಇನ್ನು ಮಾಡ್ತೀರಿ? ಹೌದೌದು, ಶುರು ಆಗಿದೆ. ನಮ್ಮ ಪ್ರಿಪರೇಷನ್ ನಮ್ಮ ಕಡೆಯಿಂದ ನಡೀತಾ ಇದೆ, ನಾವು ಮಾಡ್ತೀವಿ. ಅಲ್ಲ, ಯಾವೆಲ್ಲ ಹಂತಗಳು ನೀವು ಕೈಗೊಂಡಿದ್ದೀರಿ ಅಂತ ಅಲ್ಲಿ, ಯಾಕಂದ್ರೆ ಇದು ನೆಗ್ಲೆಕ್ಟ್ ಮಾಡುವಂತ ವಿಚಾರ ಅಲ್ವೇ? ಅಲ್ಲ ಅಲ್ಲ, ಖಂಡಿತ ನೆಗ್ಲೆಕ್ಟ್ ಮಾಡುವಂತ ವಿಚಾರ ಅಲ್ಲ. ಈಗಾಗಲೇ ನಮ್ಮ ಕಡೆಯಿಂದ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ, ಕ್ರಮ ಕೈಗೊಳ್ತೀವಿ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಿ. ಹೌದೌದು. ಎಸ್, ಓಕೆ ಮ್ಯಾಮ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, DFO ಅನುಪಮಾ ಅವರು ಕೂಡ ಅಮೋಕ್ ಟಿವಿ ಜೊತೆಗೆ ಮಾತಾಡಿದ್ರು, ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಇದನ್ನ ಈಗಾಗಲೇ ನಾವು ತನಿಖೆಯನ್ನ ನಡೆಸಿದ್ದೀವಿ, ಇನ್ನೂ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ ಅನ್ನೋ ವಿಚಾರವಾಗಿ ಹೇಳಿದ್ರು. ಹಾಗೆ ಯಾರೇ ಧರಿಸಿದ್ರು ಕೂಡ ಇಂಥ ಪ್ರಾಣಿಗಳ ಒಂದು ಚರ್ಮ, ಕೂದಲು, ಉಗುರು ಇಂಥ ವಸ್ತುಗಳನ್ನ ನೀವು ಧರಿಸಿದ್ರಿ ಅಂದ್ರೆ ಇದಕ್ಕೆ ಶಿಕ್ಷೆ ಮಾತ್ರ ಇದ್ದೇ ಇದೆ. ಯಾಕಂದ್ರೆ ಇದು ಒಂದ್ ರೀತಿಯಾಗಿ ಅಪರಾಧದ ಕೆಲಸ ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇವರು ಧನಂಜಯ್ ಗುರುಜಿ ಕುಣಿಗಲ್ ತಾಲೂಕಿನಲ್ಲಿರುವ ಶನೇಶ್ವರ ಸ್ವಾಮಿ ಅರ್ಚಕರ ಕೊರಳಲ್ಲಿ ಈ ಪೆಂಡೆಂಟ್ ಅನ್ನ ಕಂಡು ಬಂದಿದೆ. ಇದನ್ನ ನೋಡಿದಂತಹ ಸಾರ್ವಜನಿಕರೊಬ್ರು ದೂರು ಕೊಟ್ಟಿದ್ದಾರೆ. ಇನ್ನು ಇದರ ಬೆನ್ನಲ್ಲಿ ಅರಣ್ಯಾಧಿಕಾರಿಗಳು ಯಾವೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಕಾದು ನೋಡ್ಬೇಕಿದೆ. ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ
ನಾಗರಾಜು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಇವರು ಸಾಮಾಜಿಕ ಹೋರಾಟಗಾರರಾಗಿರ್ತಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ಸರ್, ಈಗ ಈ ಗುರುಜಿ ಕೊರಳಲ್ಲಿ ಪೆಂಡೆಂಟ್ ಕಾಣಿಸಿದೆ, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅದು ಹೇಗೆ ಸಾಬೀತು ಮಾಡಿದ್ರು ಅಂತ ಅಲ್ಲೆಲ್ಲ ಸಾರ್ವಜನಿಕರ ವಲಯಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಇದು ಮೇಡಮ್ ನಾನು ಗಮನಿಸಿದಾಗ ಆ ಗುರುಜಿನೇ ತನ್ನ ಪೇಜ್ ಅಲ್ಲಿ ಫೇಸ್ಬುಕ್ ಪೇಜ್ ಅಲ್ಲಿ ಹಾಕೊಂಡಿದ್ರು. ಅದನ್ನ ನಾನು ಗಮನಿಸ್ತೆ, ಯಾಕಂದ್ರೆ ಸಂವಿಧಾನ ಮತ್ತೆ ಕಾನೂನು ಎಲ್ರಿಗೂ ಒಂದೇ ಆಗಿರ್ತದೆ, ಶ್ರೀ ಸಾಮಾನ್ಯರಿಗೂ ಒಂದೇ ಆಗಿರ್ತದೆ, ಮತ್ತೆ ಸ್ವಾಮೀಜಿಗಳಿಗೂ ಒಂದೇ ಆಗಿರ್ತದೆ. ಹಾಗಾಗಿ ಇದು ತಪ್ಪು, ವನ್ಯಜೀವಿ ಕಾಯ್ದೆ ಅಡಿ ಕ್ರಮ ತಾಳೋದಕ್ಕೆ ಅವಕಾಶ ಇದಲ್ವಾ, ಯಾಕೆ ತಗೊಂಡಿಲ್ಲ ಅಂತೇಳಿ ನಾನು ಬೆಳಗ್ಗೆ ಮೇಲ್ ಮಾಡಿದೆ ಯಾರಿಗೆ, DFO ಅವ್ರಿಗೆ. ಅವರು ಸ್ಪಂದಿಸಿದ್ರು, ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ತೀವಿ ಅಂತೇಳಿ ನಂಗೆ ರಿಪ್ಲೈನು ಮಾಡಿದ್ರು. ಈಗ ತನಿಖೆಗೆ ಒಂದು ತಂಡನ ನೇಮಿಸಿದಾರಂತೆ. ಇಲ್ಲಿವರೆಗೂ ಸ್ವಾಮೀಜಿ ಮಠದಲ್ಲೇ ಇದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂತು. ಇವರು ಏನ್ ಕ್ರಮ ತಾಂಡಿದ್ದಾರೆ ಅಂತ ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ. ಅಲ್ಲ, ನಿಮ್ಮ ಪ್ರಕಾರ ಈಗ ತನಿಖೆ ನಡೆಸಿದ್ದಾರ ನಡೆಸಿಲ್ವಾ? ಆ ತನಿಖೆ ನಡೆಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಆತ ಪ್ರಭಾವಿ ಆಗಿರೋದ್ರಿಂದ ಆ ಪ್ರಭಾವ ಇವ್ರಿಗೆ ಎಲ್ಲಿ ಬೀರ್ತೈತೋ, ಏನ್ ಕ್ರಮ ತಗೊಳ್ತಾರೋ ಇಲ್ವೋ ಅನ್ನೋದು ನನಗೂ ಕೂಡ, ನನ್ಗಷ್ಟೇ ಅಲ್ಲ ಸಾರ್ವಜನಿಕರಲ್ಲೂ ಕೂಡ ಗೊಂದಲ ಉಂಟಾಗೈತೆ. ಒಬ್ಬ ರೈತನ್ನ, ರೈತ ಮಲ ತಪ್ಪು, ರೈತ ಮಾಡಿದ್ರು ತಪ್ಪೇ, ಯಾರ್ ಮಾಡಿದ್ರು ತಪ್ಪೇ, ಈಗ ಆತನ ಬಂಧಿಸ್ತಾ ಹಾಗೆ ಇನ್ನೂ ಹಲವಾರು ಈ ರೀತಿ ಇದನ್ನ ಹಾಕೊಂಡಿರೋದನ್ನ ನಾವು ಗಮನಿಸ್ತಾ ಬಂದಿದೀವಿ. ಕೂಡ್ಲೇ ಸ್ವಾಮೀಜಿ ಏನ್ ಸ್ವಯಂ ಘೋಷಿತ ದೈವ ಮಾನವನ ಬಂಧಿಸ್ಬೇಕು, ಮತ್ತೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಕೂಡ ಆಗ್ರಹಿಸಿದ್ದೀನಿ ಮೇಡಮ್. ಎಸ್, ಓಕೆ, ನಾಗರಾಜ್ ಅವರೇ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, ಇಂತಹ ಪ್ರಾಣಿಗಳ ಒಂದು ಉಗುರು, ಉಗುರಿನ ಪೆಂಡೆಂಟ್ ಏನಿದೆ, ಇದು ಯಾರು ಧರಿಸಿದ್ರು ಕೂಡ ತಪ್ಪು ತಪ್ಪೇ ಆಗಿರುತ್ತೆ. ಕಾನೂನು ಎಲ್ಲರಿಗೂ ಬೇರೆ ಬೇರೆ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಆಗಲ್ಲ. ಯಾರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಆಗಲೇಬೇಕು. ಆದರೆ ಇಂತಹ ಈ ಥರ ಪೆಂಡೆಂಟ್ಗಳು ಯಾರೆಲ್ಲ ಧರಿಸಿದ್ದೀರೋ ಅವರಿಗೆಲ್ಲ ಬಿಸಿ ಮುಟ್ಟಿಸುವಂತಹ ಕೆಲಸ ನಡೆದಿದೆ. ನಿನ್ನೆ ಅಷ್ಟೇ ನಾವು ಎಕ್ಸಾಂಪಲ್ ಕೊಡೋದಾದರೆ, ನಿನ್ನೆ ವರ್ತೂರು ಸಂತೋಷ್ ಅವರ ಒಂದು ಉದಾಹರಣೆನೇ ಇಲ್ಲಿ ಪ್ರಮುಖ ಕಾರಣವಾಗಿದೆ. ಯಾರ ಹತ್ರ ಯಾವೆಲ್ಲ ವಸ್ತುಗಳು ಇದ್ದಾವೆ, ಪ್ರಾಣಿಗಳ ದಂತ ಆಗಿರ್ಬೋದು, ಉಗುರು ಆಗಿರ್ಬೋದು, ಹಾಗೆ ಕೂದಲು ಇರ್ಬೋದು, ಅವನ್ನೆಲ್ಲವನ್ನ ತೆಗೆದು ಇಟ್ಟರೆ ನೀವು ಕೂಡ ಸೇಫ್ ಆಗಿರ್ತೀರಾ. ಹಾಗೆ ಅರಣ್ಯ ಅಧಿಕಾರಿಗಳು ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಬಹುದು, ಕಾದು ನೋಡಬೇಕಿದೆ.